ನವರಾತ್ರಿ ಅಂಗವಾಗಿ ರಾಜ್ಯದ 15,000 ದೇವಾಲಯಗಳಲ್ಲಿ ಕುಂಕುಮಾರ್ಚನೆ ಮಾಡುವಂತೆ ರಾಜ್ಯ ಮುಜರಾಯಿ ಇಲಾಖೆ ಆದೇಶ ಹೊರಡಿಸಿದ್ದು, ಹುಕ್ಕೇರಿ ಹಿರೇಮಠದ ದಸರಾ ಮಹೋತ್ಸವದಲ್ಲಿ ದುರ್ಗಾದೇವಿಯ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಮಾಡುವ ಮೂಲಕ ರಾಜ್ಯದ ಮುಜರಾಯಿ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆ ಅವರು ಚಾಲನೆಯನ್ನು ನೀಡಿದರು. ಈ ವೇಳೆ ಮಾತನಾಡಿದ ಶಶಿಕಲಾ ಜೊಲ್ಲೆ ಅವರು, ಭಾರತ ದೇಶ ಶ್ರೀಮಂತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಠ ಮಂದಿರಗಳ ಪಾತ್ರ ಪ್ರಮುಖವಾಗಿದ್ದು, ಹುಕ್ಕೇರಿ ಹಿರೇಮಠದ ದಸರಾ ಮಹೋತ್ಸವದಲ್ಲಿ ಕುಂಕುಮಾರ್ಚನೆ ಮಾಡುವ ಸುಯೋಗ ದೊರೆತಿದ್ದು ನನ್ನ ಪುಣ್ಯ ಎಂದರು. ನಮ್ಮನ್ನ ತಿತ್ತಿ ತೀಡಿ ಸರಿದಾರಿಯಲ್ಲಿ ಕೊಂಡೊಯ್ಯುವಲ್ಲಿ ತಾಯಿಯಂತೆ ಜವಾಬ್ದಾರಿ ನಿರ್ವಹಿಸುತ್ತಿರುವ ಸ್ವಾಮೀಜಿಗಳು, ಆ ನಿಟ್ಟಿನಲ್ಲಿ ಹುಕ್ಕೇರಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಮೇಲೆ ನಮ್ಮ ಮೇಲೆ ಮಾತೃ ವಾತ್ಸಲ್ಯ ಇಟ್ಟಿದ್ದಾರೆ. ಆ ಕಾರಣದಿಂದ ಈ ಮಠಕ್ಕೆ ಮಂತ್ರಿಯಾಗಿ ಬರದೆ ಮಠದ ಮಗಳಾಗಿ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಮಠದ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಚಿಕ್ಕೋಡಿ ಸಂಸದರಾದ ಅಣ್ಣಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ದಂಪತಿಗಳನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಸನ್ಮಾನಿಸಿ ಆಶೀರ್ವದಿಸಿದರು. ಈ ಭಾಗದ ಸಂಸದರಾದಂತಹ ಅಣ್ಣಸಾಹೇಬ್ ಜೊಲ್ಲೆ ಅವರೇ, ಮಹಾವೀರವಾಗಿ ಅವರೇ, ಮತ್ತು ಇಲ್ಲಿ ನಡೆದಂತ ಇವತ್ತು ಬಹಳ ಖುಷಿ ಆಗ್ತದೆ. ಎಲ್ಲರೂ ಹಸರಿಸಿದ್ರಿ ಒಳಗದ್ದೆ, ಯಾಕಂದ್ರೆ ಇವತ್ತು ಲಲಿತಾ ಪಂಚಮಿ, ಶುಕ್ರವಾರ ದಿನ ಕುಂಕುಮಾರ್ಚನೆ ದಿನ, ಇವತ್ತು ಹಸಿರು ಸೀರೆ ಕಲರ್ ಬಂದಿರೋದ್ರಿಂದ ಇವತ್ತೆಲ್ಲರೂ ನಾವು ಹಸಿರು ಸೀರೆಯಲ್ಲಿ ಮಿಂಚ್ತಾ ಇದ್ದೀವಿ. ಇಲ್ಲಿ ಬಂದಂತ ನನ್ನೆಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಿಜವಾಗ್ಲೂ ಅಪ್ಪಾಜಿ ಮಾತಾಡಿದೆ, ನಾನೊಬ್ಬ ಮಂತ್ರಿ ಇರ್ಬೋದು, ಅಣ್ಣ ಸಾಹೇಬ್ರೊಬ್ಬರ ಎಂ ಪಿ ಇರ್ಬೋದು, ಆದ್ರೆ ಈ ಮಠಕ್ಕೆ ನಾವು ಮಠದ ಮಕ್ಕಳಾಗಿನೇ ಇದ್ದೇವೆ. ಹೊರಗಡೆ ನೋಡೋದಕ್ಕೆ ನಾವು ಒಂದು ಸ್ಥಾನದಲ್ಲಿ ಇದ್ರೂ ಕೂಡ ಗುರುಗಳ ಎದುರು ಗುರುಗಳ ಶಿಷ್ಯರಾಗಿ, ಗುರುಗಳ ಈ ಮಠದ ಮಕ್ಕಳಾಗಿನೇ ನಾವು ಸೇವೆಯನ್ನ ಇನ್ನೂವರೆಗೂ ಕೂಡ ಅದೇ ಕಲ್ಪನೆಯಲ್ಲಿ ನಾವು ಬಂದಿದ್ದೀವಿ. ನನಗೆ ಗುರುಗಳ ಆಶೀರ್ವಾದ ಮತ್ತು ದುರ್ಗಾ ಮಾತೆಯ ಒಂದು ಕೃಪೆಯಿಂದ ಈ ಬಾರಿ ನನಗೆ ಒಂದು ಮುಜರಾಯಿ ಖಾತೆ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಇವತ್ತು 21ನೇ ಶತಮಾನದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ, ಆಧ್ಯಾತ್ಮಿಕತೆಯನ್ನ ಎಲ್ಲೋ ಮರೀತಾ ಇದ್ದೀವೇನೋ ಅಂತಕ್ಕಂತ ಒಂದು ಭಾವ ಒಂದ್ ಕಡೆ ಮೂಡ್ತದೆ. ಇನ್ನು ಕಡೆ ಕೆಲವೊಂದ್ ಕಡೆ ಹೋದಾಗ ಖುಷಿ ಆಗ್ತದೆ, ಇಲ್ಲಪ್ಪ ನಮ್ಮ ದೇಶದ ಸಂಸ್ಕೃತಿಯನ್ನ ಕಾಪಾಡುವಂತ ಇಂಥ ಗುರುಗಳಿರೋದ್ರಿಂದ ನಾವು ಇವತ್ತು ಮತ್ತೆ ಅದನ್ನ ಕಲಿತಾ ಇದ್ದೀವಿ ಅನ್ನುವಂತ ಒಂದು ಅಭಿಮಾನ ಕೂಡ ನನಗೊಂದ್ ಕಡೆ ಆಗ್ತದೆ. ಯಾಕಂದ್ರೆ ಇವತ್ತು ಇಲ್ಲಿ ಗುರುಗಳು ಇರ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ಹೆಣ್ಮಕ್ಳು ಇಲ್ಲಿ ಬರ್ತಿರ್ಲಿಲ್ಲ, ಕುಂಕುಮಾರ್ಚನೆ ಮಾಡ್ತಾ ಇರ್ಲಿಲ್ಲ, ದುರ್ಗಾ ಮಹಿಮೆ ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ, ಯಾಕೆ ಹಬ್ಬಗಳನ್ನ ಮಾಡ್ತೀವಿ ನಾವು, ಹೆಂಗಿರ್ಬೇಕು. ಹಳೆದ ತಾಯಿ ಒಬ್ಬಳಿದ್ರ ನಮ್ಮನ್ನ ನಡ್ಸ್ಕೊಂಡು ಹೋಗಿ ಮುಕ್ತಿ ಮಾರ್ಗವನ್ನ ತೋರಿಸುವಂತ ತಾಯಿ ಯಾರು ಅಂತಂದ್ರೆ ಇಂಥ ಗುರುಗಳು. ಮತ್ತೆ ಇಲ್ಲಿ ನಮ್ಗೆ ಈ ಗುರುಗಳು ಸಿಕ್ಕಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಸಂಸ್ಕೃತಿಯನ್ನ ಉಳಿಸ್ಬೇಕು, ಅದನ್ನ ಮುಂದಿನ ಪೀಳಿಗೆಗೆ ಅದನ್ನ ತಿಳಿಸ್ಕೊಡುವಂತ ಜವಾಬ್ದಾರಿ ನಮ್ಮೆಲ್ಲ ತಾಯಂದ್ರಿಗೆ ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ಈ ಇಲಾಖೆ ಬಂದ ತಕ್ಷಣ ಸುಮಾರು 35,000 ದೇವಸ್ಥಾನಗಳು ನಮ್ಮ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಇದಾವೆ. ಅದಕ್ಕಾಗಿ ಪ್ರತಿಯೊಂದು ಹಬ್ಬ ಬಂದಾಗ ನಮ್ಮ ಹಿರಿಯರು ಹಬ್ಬಕ್ಕೆ ಏನ್ ಅರ್ಥ ಕೊಟ್ಟಿದ್ರು ಆ ಅರ್ಥನ ಪ್ರತಿಯೊಂದು ದೇವಸ್ಥಾನಗಳ ಮುಖಾಂತರ ಅದನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಾಮಾಣಿಕ ಕಾರ್ಯ ಈಗಾಗಲೇ ನಾವು ಮಾಡ್ತಾ ಬಂದಿದ್ದೀವಿ. ಸುಮಾರು ಕಳೆದ ದಸರಾದಲ್ಲಿ ನಾವು ಕರೋನಾ ಇರೋದ್ರಿಂದ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಧನ್ವಂತರಿ ಅಭಿಷೇಕವನ್ನ ಮಾಡಿಸಿದ್ವಿ, ಧನ್ವಂತರಿ ಪಠಣವನ್ನ ಹೋಮವನ್ನ ಮಾಡಿಸಿದ್ವಿ. ಆ ನಂತರ ದೀಪಾವಳಿ ಹಬ್ಬ ಬಂತು, ದೀಪಾವಳಿ ಬಲಿಪಾಡ್ಯಮಿ ದಿನ ಗೋಪೂಜೆಯನ್ನ ನಾವು ಮಾಡ್ತೀವಿ. ಆದ್ರೆ ಇವತ್ತು ನಾವು ಗೋಗಳನ್ನ ಮರ್ತಿದ್ದೀವಿ, ನಗರ ಪ್ರದೇಶಗಳಲ್ಲಿ ಹೋಗ್ತಾ ಇದ್ದೀವಿ, ನಗರಗಳಲ್ಲಿ ಗೋ ನೋಡೋದೇ ನಾವು. ಬ್ಯೂರೋ ರಿಪೋರ್ಟ್, LS ಕಾಳಿ, ಭಾರತ್ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.